ನೆನ್ನೆ ಸಿಡಬ್ಲ್ಯೂಆರ್ಸಿ ಮೀಟಿಂಗ್ ಅಲ್ಲಿ ಈ ದಿನದಿಂದಲೇ 13ನೇ ತಾರೀಕಿನಿಂದಲೇ ಪ್ರತಿನಿತ್ಯ 5000 ಕ್ಯೂಸೆಕ್ಸ್ ನೀರನ್ನು ಮುಂದಿನ 15 ದಿನಗಳವರೆಗೂ ಬಿಡಬೇಕು ಅಂತ ಅವರು ಆದೇಶ ಕೊಟ್ಟಿದ್ದಾರೆ ನಾಳೆ ಬಹುಶಃ ಸಿಡಬ್ಲ್ಯೂಎಂಎ ಮೀಟಿಂಗ್ ಆಗಬಹುದು ಅದರಲ್ಲೂ ಕೂಡ ಸಿಡಬ್ಲ್ಯೂಆರ್ಸಿ ಏನು ಡಿಸಿಷನ್ ಕೊಟ್ಟಿದ್ದಾರೆ ಅದೇ ಡಿಸಿಷನ್ ಅವರು ಕೂಡ ಅಪ್‌ಹೋಲ್ಡ್ ಮಾಡ್ತಾರೆ ಅನ್ನೋದು ಸ್ಪಷ್ಟವಾಗಿದೆ ಸುಪ್ರೀಂ ಕೋರ್ಟ್ ಅಲ್ಲಿ 21ನೇ ತಾರೀಕು ಇದರ ಬಗ್ಗೆ ನಾವು ಹಾಕಿರೋ ಅಪ್ಲಿಕೇಶನ್ ಮೇಲೆ ಚದರಾಗಿದೀವಿ ಅನ್ನೋದನ್ನ ಸ್ಪಷ್ಟಪಡಿಸಿದೀವಿ ಆದರೆ 5000 ಕ್ಯೂಸೆಕ್ಸ್ ನ ನೀರನ್ನ ಬಿಡಬೇಕು ಅಂತ ಸಿಡಬ್ಲ್ಯೂಆರ್ಸಿ ಏನೋ ಡಿಸಿಷನ್ ಇದೆ ಆ ಡಿಸಿಷನ್ ಅನ್ನು ನೀವು ಆನರ್ ಮಾಡಬೇಡಿ ನಾವು ನೀರು ನಮಗೆ ತರನೇ ನೀರಿಲ್ಲ ನಮ್ಮತ್ರ ಸ್ಟ್ಯಾಂಡಿಂಗ್ ಕ್ರಾಪ್ ಇದೆ ಎಷ್ಟೋ ಕಡೆ ಇನ್ನೂ ಕೂಡ ಸಸಿ ನೆಡುವಂತ ನಾಟಿ ಕೆಲಸನೂ ಆರಂಭ ಆಗಿಲ್ಲ ಬೆಂಗಳೂರು ಇರಬಹುದು ಮೈಸೂರು ಇರಬಹುದು ಮತ್ತೆ ಕಡೆ ರಾಜಕಾರಣ ಬೇಡ ಆಲ್ ಪಾರ್ಟಿ ಡೆಲಿಗೇಷನ್ ಅನ್ನು ನಾವು ಕರೀತೀವಿ ಹೋಗ್ತೀವಿ ಲೆಟರ್ ಬರೀತೀವಿ ಅಂತೆಲ್ಲ ಹೇಳಿದ್ರು ಕರ್ನಾಟಕದ ಹಿತರಕ್ಷಣೆ ವಿಚಾರ ಬಂದ್ರೆ ನಾವು ಇದ್ದೀವಿ ನೆನ್ನೆ ಸಿಡಬ್ಲ್ಯೂಆರ್ಸಿ ಮೀಟಿಂಗ್ ಅಲ್ಲಿ ಈ ದಿನದಿಂದಲೇ 13ನೇ ತಾರೀಕಿನಿಂದಲೇ ಪ್ರತಿನಿತ್ಯ 5000 ಕ್ಯೂಸೆಕ್ಸ್ ನೀರನ್ನು ಮುಂದಿನ 15 ದಿನಗಳವರೆಗೂ ಬಿಡಬೇಕು ಅಂತ ಅವರು ಆದೇಶ ಕೊಟ್ಟಿದ್ದಾರೆ ನಾಳೆ ಬಹುಶಃ ಸಿಡಬ್ಲ್ಯೂಎಂಎ ಮೀಟಿಂಗ್ ಆಗಬಹುದು ಅದರಲ್ಲೂ ಕೂಡ ಸಿಡಬ್ಲ್ಯೂಆರ್ಸಿ ಏನು ಡಿಸಿಷನ್ ಕೊಟ್ಟಿದ್ದಾರೆ ಅದೇ ಡಿಸಿಷನ್ ಅವರು ಕೂಡ ಅಪ್‌ಹೋಲ್ಡ್ ಮಾಡ್ತಾರೆ ಅನ್ನೋದು ಸ್ಪಷ್ಟವಾಗಿದೆ ಸುಪ್ರೀಂ ಕೋರ್ಟ್ ಅಲ್ಲಿ 21ನೇ ತಾರೀಕು ಇದರ ಬಗ್ಗೆ ನಾವು ಹಾಕಿರೋ ಅಪ್ಲಿಕೇಶನ್ ಮೇಲೆ ಚದರಾಗಿದೀವಿ ಅನ್ನೋದನ್ನ ಸ್ಪಷ್ಟಪಡಿಸಿದೀವಿ ಆದರೆ 5000 ಕ್ಯೂಸೆಕ್ಸ್ ನ ನೀರನ್ನ ಬಿಡಬೇಕು ಅಂತ ಸಿಡಬ್ಲ್ಯೂಆರ್ಸಿ ಏನೋ ಡಿಸಿಷನ್ ಇದೆ ಆ ಡಿಸಿಷನ್ ಅನ್ನು ನೀವು ಆನರ್ ಮಾಡಬೇಡಿ ನಾವು ನೀರು ನಮಗೆ ತರನೇ ನೀರಿಲ್ಲ ನಮ್ಮತ್ರ ಸ್ಟ್ಯಾಂಡಿಂಗ್ ಕ್ರಾಪ್ ಇದೆ ಎಷ್ಟೋ ಕಡೆ ಇನ್ನೂ ಕೂಡ ಸಸಿ ನೆಡುವಂತ ನಾಟಿ ಕೆಲಸನೂ ಆರಂಭ ಆಗಿಲ್ಲ ಬೆಂಗಳೂರು ಇರಬಹುದು ಮೈಸೂರು ಇರಬಹುದು ಮತ್ತೆ ಕಡೆ ರಾಜಕಾರಣ ಬೇಡ ಆಲ್ ಪಾರ್ಟಿ ಡೆಲಿಗೇಷನ್ ಅನ್ನು ನಾವು ಕರೀತೀವಿ ಹೋಗ್ತೀವಿ ಲೆಟರ್ ಬರೀತೀವಿ ಅಂತೆಲ್ಲ ಹೇಳಿದ್ರು ಕರ್ನಾಟಕದ ಹಿತರಕ್ಷಣೆ ವಿಚಾರ ಬಂದ್ರೆ ನಾವು ಇದ್ದೀವಿ.